ಮಾನ್ಯಶ್ರೀ ಭೀಮಪ್ಪ ಗುಂಡಪ್ಪ ಗಡಾದ್ ಸಮಾಜ ಸೇವಕರು ಮತ್ತು ಮಾಹಿತಿ ಹಕ್ಕು ಕಾರ್ಯಕರ್ತರು ಹಾಗೂ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮೂಡಲಗಿ ಇವರ ವತಿಯಿಂದ ಇಂದು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಲಾಯಿತು. ಇವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಹೋರಾಟ ಹಿಡ್ಕಲ್ ಜಲಾಶಯದಲ್ಲಿ ಜಮೀನು ಕಳೆದುಕೊಂಡವರಿಗೆ 43 ವರ್ಷಗಳಿಂದ ಪರಿಹಾರ ಸಿಗದೇ ಇರುವುದರಿಂದ ಅಧಿವೇಶನ ಸಮಯದಲ್ಲಿ ಸರ್ಕಾರದ ಕಣ್ಣು ತೆರೆಸಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡುತ್ತಿರುವುದು ಇವತ್ತಿನ ಒಂದು ಸಾಂಕೇತಿಕವಾಗಿ ಧರಣಿ ಪ್ರಾರಂಭವಾಗಿದೆ. ಹುಕ್ಕೇರಿ ತಾಲೂಕಿನ ಬೆರಣಹೊಳೆ, ಮನಗುತ್ತಿ, ಇಸ್ಲಾಂಪುರ್, ಗುಡ್ಗನಟ್ಟಿ, ಹಳೆವಂಟ್ಮೂರಿ ಮುಂತಾದ ಗ್ರಾಮಗಳ 58 ಹೆಚ್ಚು ಕುಟುಂಬಗಳಿಗೆ ಹಿಡ್ಕಲ್ ಜಲಾಶಯದಲ್ಲಿ ಫಲವತ್ತಾದ ಜಮೀನುಗಳನ್ನು ಕಳೆದುಕೊಂಡಿರುತ್ತಾರೆ. ಸುಮಾರು 43 ವರ್ಷಗಳ ಹಿಂದೆ ಈ ಕುಟುಂಬಗಳಿಗೆ ಸರ್ಕಾರ ಜಮೀನು ಮಂಜೂರು ಮಾಡಿದ್ದರೂ ಈವರೆಗೆ ಜಮೀನು ನೀಡುವರದಿಲ್ಲ. ಅದಕ್ಕಾಗಿ ಘನ ಸರ್ಕಾರವು ಕಣ್ಣು ತೆರೆದು ತಕ್ಷಣವೇ ಮಂಜೂರಾದ ಜಮೀನನ್ನು ಇವರಿಗೆ ನೀಡಬೇಕು ಎಂದು ಸತ್ಯಾಗ್ರಹ ಪ್ರಾರಂಭ ಮಾಡಲಾಗಿದೆ. ದಯವಿಟ್ಟು ಸರ್ಕಾರದವರು ಇತ್ತ ಕಡೆ ಗಮನಕೊಟ್ಟು ಈ ಪರಿಹಾರವನ್ನು ಈಡೇರಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಂಡರು. ತೇಜ್ ಪ್ರಭು ನ್ಯೂಸ್, ಬೆಳಗಾವಿ. ನಿರಾಶ್ರಿತರು ಆತ್ಮಹತ್ಯೆಯ ಒಂದು ಚಿಂತನೆ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಸರ್ಕಾರದ ಕಣ್ಣು ತೆರೆಸುವ ಸಲುವಾಗಿ ನಾವು ಇವತ್ತು ಇಲ್ಲಿ ಒಂದು ಧರಣಿ ಕಾರ್ಯಕ್ರಮ ಮುಂದಿಕೊಂಡಿದ್ದೀವಿ. ಬೆಳಗಾವಿಯಲ್ಲಿ ಏನು ಅತ್ಯಂತ ಚಲವಾಗ್ತದೆ ಭಾಗವಹಿಸತಕ್ಕಂಥ ಸಚಿವರಿಗೆ, ಶಾಸಕರುಗಳಿಗೆ, ನಿರಾಶ್ರಿತರ ಬಗ್ಗೆ ಹಿಂಗಾಗಿ ಕಾಳಜಿ ಇದ್ದರೆ, ಅವರೆಲ್ಲ ರೈತರು ಪರವಾಗಿದ್ದರೆ, ಈ ಮುಳುಗಡೆ ಪ್ರದೇಶದ ಜನರಿಗೆ ಪರಿಹಾರ ಮಾಡತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಪರಿಹಾರ ನೀಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮದೇನಪ್ಪ ಯಾರಿಗೆ ಜಮೀನು ಮಂಜೂರು ಮಾಡಿ ಆದೇಶ ಕೊಟ್ಟಿದ್ದಾರೆ 1980 ಅವರ ಜಮೀನು ಉಪಕಾರ ಅವರು ಸಿದ್ಧ ಆಗಬೇಕು, ಅವರಿಗೆ ಪರಿಹಾರ ನೀಡಬೇಕು ಅಂತೇಳಿ ನಾವು ಧರಣಿ ಕೊಟ್ಟಿದ್ದೀವಿ. ಅದು ಮುಗಿಯುವವರೆಗೆ ಈ ಸ್ಥಳ ಮೇಲೆ ಕಂದೂರು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಕೂಡ ಈ ಸತ್ಯಾಗ್ರಹಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಹೆಚ್ಚಿದ್ದು ಸಂತೋಷ ಮಾಡ್ತಾರೆ. ಎಷ್ಟು ಜನ ರೈತರು ಇದ್ದಾರೆ? ಸುಮಾರು 80 ಕುಟುಂಬಗಳಿಗೆ, ಈಗ ನಮ್ಮ ಹತ್ರಕ್ಕೆ ಬಂದಂತಹ ಮಾಹಿತಿ ಪ್ರಕಾರ 80 ಕುಟುಂಬಗಳಿಗೆ 43 ವರ್ಷ ಕೂಡ ಜಮೀನು ಮಂಜೂರಾದ್ರು ಮಚ್ಚಿಲ್ಲಂದ್ರೆ ಇವ್ರು ಜನಪ್ರತಿನಿಧಿಗಳಿಗೆ ಸಾಮಾನ್ಯರ ಬಗ್ಗೆ ಕಾಳಜಿ ಆಗ್ತಾರೆ. ರಾಜ್ಯ ಜನ ಎಲ್ಲ ನೋಡಬಹುದು 43 ವರ್ಷದಿಂದ ಉತ್ತಾರ ತಯಾರು ಮಾಡ್ಕೊಳಕ್ ಆಗಬಾರದು. ಆದ್ದರಿಂದ ಪರಿಹಾರ ಸಿಗುವರಿಗೆ ಸ್ಥಳ ಕಂದು ಸರ್ಕಾರ ಕಟ್ಟಬೇಕು. ಜಿಲ್ಲಾಧಿಕಾರಿಗೆ, ಹರಿಹರ ಉಸ್ತುವಾರಿ ಸಚಿವರಿಗೆ